नमस्कार, गुड मॉर्निंग, शुभोदय, 30 मिनट्स 30 न्यूज के स्वागत। नानु नविता जैन। निन्ने नडेद प्रमुख विद्यमान जो इवत्तु नडेदिरुव डेवलपमेंट्स प्रमुख 30 सुद्दियन्न नोड्ता होगोण। संसदे सुमलता अंबरीश इवत्तु बीजेपी के सेर्पडेयागुव साध्यतेगळिवे। इवत्तु मध्याह्न 12 गंटेगे मंड्यदल्लि सुमलता पत्रिकागोष्ठी करेदिद्दारे। पत्रिकागोष्ठियल्ले अधिकृतवागि बीजेपी सेर्पडेयागुव बग्गे माहिति कोड्तारे एन्नलागुत्तिदे। अष्टे अल्ल, निन्ने रात्रि बेंगळूरिन शांग्रिला होटेल्नल्लि बीजेपी राष्ट्रीय अध्यक्ष जेपि नड्डा संसदे सुमलता मातुकतेयन्न नडेसिद्दारे। इंदिन कार्यक्रमगळ बग्गे हागू मंड्य राजकारणद बग्गेयू सुमलता मातुकते नडेसिद्दारे एन्नलागिदे। वि सोमण्ण बीजेपी बिडदंते सीएं संधान माडिदारे। सीएं बसवराज बोम्मई वि सोमण्णगे निम्म बेडिकेगळन्न ईडेरिसोण पक्ष बिडबेडि अंत मनवि माडिदारंते। आदरे सीएं बसवराज बोम्मईयवर मातिगू सोमण्ण उत्तरिसदे मौनवागिद्रंते। इवत्तु राज्य बीजेपी अग्रनायक बिएस येडियूरप्प सोमण्णवर मनवोलिसुव साध्यते इदे एंदु बिएस्वै सोमण्ण संधान सभे नडेयुव साध्यते इदे अंत न्यूज़ 18 गे बीजेपी उन्नत मूलगळिंद माहिति सिक्किदे। ರಾಯಚೂರಿನಲ್ಲಿ ವಿಜಯ ಸಂಕಲ್ಪ ಯಾತ್ರೆ ಮೂಲಕ ಬಿಜೆಪಿ ಚುನಾವಣಾ ರಣಕಹಳೆ ಮೊಳಗಿಸಿದೆ। ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಪಟ್ಟಣದಲ್ಲಿ ಯಾತ್ರೆಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅದ್ದೂರಿ ಚಾಲನೆ ಕೊಟ್ಟಿದ್ದಾರೆ। ಜಾಲಹಳ್ಳಿ ಪಟ್ಟಣದಲ್ಲಿ ಬಿಜೆಪಿ ನಾಯಕರು ರೋಡ್ ಶೋ ನಡೆಸಿದ್ದು ಬಳಿಕ ರಥ ಬೀದಿಯಲ್ಲಿ ಬಹಿರಂಗ ಸಮಾವೇಶ ನಡೆಸಿದ್ರು। ಮೊದಲ ದಿನ ಸಮಾವೇಶ ಆರಂಭಕ್ಕೂ ಮುನ್ನವೇ ವಿದ್ಯುತ್ ಕೈಕೊಟ್ಟಿದ್ದರಿಂದ ಕಾರ್ಯಕರ್ತರಿಂದ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು। ಸಮಾವೇಶದಲ್ಲಿ ಮಾಜಿ ಸಚಿವ ಶಿವನಗೌಡ ನಾಯಕ ಪರ ಮತಯಾಚನೆ ಮಾಡಲಾಗಿದೆ। ಈ ವೇಳೆ ಶ್ರೀರಾಮುಲು ಮಾತನಾಡಿ, ಕರ್ನಾಟಕದಲ್ಲಿ ಬಿಜೆಪಿ ಪರವಾದ ಜನರ ಅಲೆ ಇದೆ। ನಮ್ಮ ಸಂಕಲ್ಪ ಯಾತ್ರೆ ಬಸವ ಕಲ್ಯಾಣದಿಂದ ಶುರುವಾಗಿದೆ, ಇನ್ನು ವಿಜಯ ಸಂಕಲ್ಪ ಯಾತ್ರೆಗೆ ವಿಪಕ್ಷಗಳು ಧೂಳಿಪಟ ಆಗಿವೆ ಅಂದಿದ್ದಾರೆ। ಭಾರತ ಜೋಡೋ ಯಾತ್ರೆದಲ್ಲಿ ಇಲ್ಲಿ ಬಂದಿದ್ರಂತೆ, ಕರ್ನಾಟಕಕ್ಕೆ ಕರ್ನಾಟಕ ಹೋಗಿ ಮುಕ್ತಾಯ ಸಮಾರಂಭ ಜಮ್ಮು ಕಾಶ್ಮೀರ ಗೋದರಂತೆ। ಬಹುಶಃ ರಾಹುಲ್ ಗಾಂಧಿ ಅವರಿಗೆ ಹೇಳ್ತೀನಿ ನಾನು, ಸ್ವಾಮಿ ರಾಹುಲ್ ಗಾಂಧಿ ಅವರು ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ತಾಲೂಕುಗಳಲ್ಲಿ ಯಾವ ಜಿಲ್ಲೆಗಳಲ್ಲಿ ಕಾಲಿಡ್ತಾನೋ ಅಲ್ಲೆಲ್ಲ ಕೂಡ ಕಾಂಗ್ರೆಸ್ ಅನ್ನೋದು ನೆಲಸಮ ಆಗುತ್ತೆ ಮಠ। ಸಿಎಂ ಬೊಮ್ಮಾಯಿ ನಿನ್ನೆ ಮತ್ತು ಇಂದು ಹಾವೇರಿ ಜಿಲ್ಲಾ ಪ್ರವಾಸದಲ್ಲಿದ್ದಾರೆ। ತವರು ಕ್ಷೇತ್ರ ಶಿಗ್ಗಾವಿ ಪಟ್ಟಣದಲ್ಲಿ ನಡೆದ ಶರಣ ಸಂಸ್ಕೃತ ಉತ್ಸವದಲ್ಲಿ ಬೊಮ್ಮಾಯಿ ಭಾಗಿಯಾಗಿದ್ರು। ಪರಮ ಪೂಜ್ಯ ಶ್ರೀ ಸಂಗನ ಬಸವ ಮಹಾಸ್ವಾಮಿಗಳು ಹಾಗೂ ಬಸವಲಿಂಗ ಸ್ವಾಮಿಗಳ ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲೂ ಭಾಗಿಯಾಗಿದ್ರು। ನಿಮ್ಮ ಆಶೀರ್ವಾದದಿಂದ ನಾನು ಕೆಲಸ ಮಾಡೋದಕ್ಕಾಗ್ತಿದೆ। ಶಿಗ್ಗಾವಿಯ ಸಮಸ್ತ ಬೆಳವಣಿಗೆ ಹಾಗೂ ಅಭಿವೃದ್ಧಿಯಲ್ಲಿ ಶ್ರೀಗಳು ಪ್ರಮುಖ ಪಾತ್ರ ವಹಿಸಿದ್ದಾರೆ। ಪ್ರತಿದಿನ ಹೊಸ ಸವಾಲು ಎದುರಾಗ್ತಿದೆ, ಗುರುಗಳ ಆಶೀರ್ವಾದದಿಂದ ಹಿಂತಿರುಗಿ ನೋಡದೆ ಜಯ ಸಾಧಿಸಿದ್ದೇನೆ। ರಾಜ್ಯದಲ್ಲಿ ಶಾಂತಿ ಹಾಗೂ ಎಲ್ಲ ವರ್ಗದ ಜನರಿಗೆ ಸಮಾನ ಅವಕಾಶ ಕೊಡೋದಿಕ್ಕಾಗಿದೆ ಅಂತ ಹೇಳಿದರು। ಕೆಆರ್ಪುರಂ ಕ್ಷೇತ್ರದಲ್ಲಿ ವಿಜಯ ಸಂಕಲ್ಪ ರಥಯಾತ್ರೆಯು ಸಾರ್ವಜನಿಕ ಸಮಾವೇಶ ನಡೆಸಲಾಯಿತು। ಸಮಾವೇಶದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭಾಗಿಯಾಗಿದ್ದರು। ಸ್ಥಳೀಯ ಶಾಸಕ ಭೈರತಿ ಬಸವರಾಜ್, ಮೇಲಿನ ಸಿಟ್ಟಿನಿಂದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ನಂದೀಶ್ ರೆಡ್ಡಿ ಕಾರ್ಯಕ್ರಮದಿಂದ ದೂರವೇ ಉಳಿದಿದ್ದರು। ನಂದೀಶ್ ರೆಡ್ಡಿ ಹಾಗೂ ಭೈರತಿ ಬಸವರಾಜ್ ನಡುವಿನ ಮನಸ್ಸಿನಿಂದ ಕ್ಷೇತ್ರದ ಪಕ್ಷದ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿತು। ಇದನ್ನು ನಿವಾರಿಸಿ ಒಗ್ಗಟ್ಟಿನ ಸಂದೇಶ ಕೊಡುವುದಕ್ಕೆ ಕಾರ್ಯಕ್ರಮಕ್ಕೆ ಜೆಪಿ ನಡ್ಡಾ ಬಂದಿದ್ದರು, ಆದರೆ ನಂದೀಶ್ ರೆಡ್ಡಿ ಬಂದಿರಲಿಲ್ಲ। 2023 ಚುನಾವಣಾ ಅಖಾಡದಲ್ಲಿ ಬೈಗುಳಗಳದ್ದೇ ಸದ್ದು। ಕೆಲ ರಾಜಕೀಯ ನಾಯಕರು ಹಿರಿಯರು ಕಿರಿಯರು ಅಂತ ನೋಡದೆ ವೈಯಕ್ತಿಕ ತೇಜೋವಧಿಗಿಳಿದಿದ್ದಾರೆ। ರಾಯಚೂರು ಜಿಲ್ಲೆಯ ದೇವದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಯಾತ್ರೆಯಲ್ಲಿ ಬಿಜೆಪಿ ಶಾಸಕ ಶಿವನಗೌಡ ನಾಯಕ್ ಮಾಜಿ ಸಿಎಂ ಎಚ್ ಡಿ ಕೆ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ। ಅವನು ಇವನು ಹುಚ್ಚ ಅಂತೆಲ್ಲ ಅವಾಚ್ಯ ಶಬ್ದಗಳಿಂದ ಶಿವನಗೌಡ ನಾಯಕ್ ನಾಲಿಗೆ ಹರಿಬಿಟ್ಟಿದ್ದಾರೆ। ಮಾಡಾಳ್ ವಿರೂಪಾಕ್ಷಪ್ಪ ಮನೆ ಮೇಲೆ ಲೋಕಾಯುಕ್ತ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಡಾಳ್ ವಿಚಾರಣೆ ನಡೆದಿದೆ। ದೂರುದಾರ ಶ್ರೇಯಸ್ ಕಶ್ಯಪ್ ಕೊಟ್ಟ ದೂರಿನ ಆಧಾರದ ಮೇಲೆ ತನಿಖಾಧಿಕಾರಿ ಆಂಟೋನಿ ಜಾನ್ ಸತತ 5 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ। ವಿಚಾರಣೆ ಬಳಿಕ ಮಾಡಾಳ್ ಲೋಕಾಯುಕ್ತ ತನಿಖೆಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದೇನೆ, ತನಿಖೆ ಬಗ್ಗೆ ನಾನು ಏನೂ ಮಾತನಾಡುವುದಿಲ್ಲ, ಮತ್ತೆ ವಿಚಾರಣೆಗೆ ಬರೋಕೆ ಹೇಳಿದರೆ ಬರ್ತೀನಿ, ತನಿಖೆಗೆ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ। ನಾನು ಲೋಕಾಯುಕ್ತರ ತನಿಖೆಗೆ ಸಂಪೂರ್ಣ ಸಹಕಾರವನ್ನು ನಾನು ಕೊಟ್ಟಿದ್ದೇನೆ। ಅಲ್ಲಿ ಏನು ಇದು ಮಾಡಿದರೆ ಅದನ್ನು ನಾವು ಡಿಸ್ಕ್ಲೋಸ್ ಮಾಡಬಾರ್ದು, ಅದರಿಂದ ನಾನು ಒಟ್ಟು ಲೋಕಾಯುಕ್ತರು ಏನು ಪ್ರಶ್ನೆಗಳನ್ನು ಕೇಳಿದರೆ ಸರಿಯಾದ ಉತ್ತರ ಕೊಟ್ಟಿದ್ದೀನಿ। ಈಗ ನೀವು ಏನಾಗ್ತದೆ ಅಂದರೆ ನಮ್ಮ ಮಾಧ್ಯಮದವ್ರು ನೀವು ಒತ್ತಡ ಹಾಕಿಬಿಡ್ತೀವಿ, ಆ ಒತ್ತಡದಲ್ಲಿ ನಾವು ಏನು ಮಾತಾಡ್ತೀವಿ ಅನ್ನೋದ್ರ ಅರಿವೇ ನಮಗಿರೋದಿಲ್ಲ। ಅದು ನನಗೆ ಒಂದು ಮಾತು ಹೇಳ್ತಾ ಇದ್ದೇನೆ, ಲೋಕಾಯುಕ್ತರಿಗೆ ಸಂಪೂರ್ಣ ಸಹಕಾರವನ್ನು ನಾನು ಕೊಟ್ಟಿದ್ದೇನೆ। ಅದರ ಬಗ್ಗೆ ನನಗೆ ನನ್ನ ಸದ್ಯಕ್ಕೆ
ಮಾಡಾಳ ಪ್ರಕರಣದಿಂದ ಸರ್ಕಾರಕ್ಕೇನು ಮುಜುಗರವಾಗಿಲ್ಲ ಕಾನೂನು ಸಚಿವ ಜೆಸಿ ಮಾದಸ್ವಾಮಿ ಯಾವ ಅರ್ಥದಲ್ಲಿ ಹೇಳಿದ್ದಾರ ಗೊತ್ತಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಈ ಪ್ರಕರಣ ಈಗ ನ್ಯಾಯಾಲಯದಲ್ಲಿದೆ ತನಿಖೆಗೆ ಮುಕ್ತ ಅವಕಾಶ ಕೊಟ್ಟಿದ್ದೇವೆ ಸತ್ಯಾಸತ್ಯತೆ ಹೊರಬರಲಿ ಇನ್ನು ವಿಪಕ್ಷಗಳು ಇದನ್ನು ದೊಡ್ಡದು ಮಾಡೋದಿಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಅಧಿಕಾರದ ಅವಧಿಯಲ್ಲಿ ಇಂತಹ ಅದೆಷ್ಟೋ ಪ್ರಕರಣಗಳು ನಡೆದಿವೆ ಈ ಆಪಾದನೆ ಮೂಲಕ ಅವರ ಪಾಪ ತೊಳೆಯೋದಿಕ್ಕೆ ಸಾಧ್ಯ ಇಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ನಡೆದಿದೆ ಘಟನೆ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಮತ್ತು ಈಗ ಈ ಮ್ಯಾಟರ್ ಇಸ್ ಇನ್ ದ ಕೋರ್ಟ್ ಬೇಸಿಕಲಿ ಅಂಡ್ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ನಾವು ಮುಕ್ತವಾದ ಅವಕಾಶ ಕೊಟ್ಟಿದ್ವಿ ಸತ್ಯ ಸತ್ಯ ಹೊರಗೆ ಬರ್ತೀವಿ ಮುಂದಿನ ಕ್ರಮಗಳನ್ನು ಅತ್ಯಂತ ನಿಷ್ಪಕ್ಷಪಾತವಾಗಿ ಮಾಡೋದೇ ನಮ್ಮ ಸರ್ಕಾರದ ಒಂದು ಕರ್ತವ್ಯ ಮಾಡಾಳು ವಿರೂಪಾಕ್ಷಪ್ಪ ಅವರನ್ನ ಬಂಧಿಸಬೇಕು ಅಂತ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಕೊಪ್ಪಳದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ಮಾಡಿದರು ಸಿಎಂ ಪ್ರಭಾವದಿಂದ ಅವರಿಗೆ ಜಾಮೀನು ಸಿಗುವಂತೆ ಮಾಡಿದ್ದಾರೆ ಹೀಗಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದರು ಈ ಬಗ್ಗೆ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೂ ನಿನ್ನೆ ಮನವಿ ಸಲ್ಲಿಸಿದ್ದಾರೆ ಮಾರ್ಚ್ 12ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಧಾರವಾಡಕ್ಕೆ ಆಗಮನ ಹಿನ್ನೆಲೆ ಕಪ್ಪು ಬಾವುಟ ಪ್ರದರ್ಶಿಸಲು ಕಾಂಗ್ರೆಸ್ ನಿರ್ಧರಿಸಿದೆ ಅಂತ ಎಐಸಿಸಿ ಸದಸ್ಯ ದೀಪಕ್ ಚಿಂಚೋರೆ ಹೇಳಿದ್ದಾರೆ ಜಲಮಂಡಳಿಯಿಂದ ಎಲ್ಎನ್ಟಿಗೆ ಹೋಗಿದ್ದ ನೌಕರರ ಸಮಸ್ಯೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ 650ಕ್ಕೂ ನೌಕರರ ಸಂಬಳ ಬಾಕಿ ಇದೆ ಅವರನ್ನು ಕಂಪನಿ ಕೆಲಸದಿಂದನೂ ತೆಗೆದುಹಾಕಿದೆ ಈ ಸಂಬಂಧ 358 ಹಂಗಾಮಿ ಕಾರ್ಮಿಕರು ಧರಣಿ ನಡೆಸಿದರು ಆ ಬಂದ ಸಂದರ್ಭದಲ್ಲಿ ಇಲ್ಲಿ 650 ಕಾರ್ಮಿಕರ ಪಗಾರ ಕೊಡ್ಬೇಕು ಅವರು ವಾಟರ್ ಬೋರ್ಡಿಂದ ಸ್ಟ್ರೈಕಿಗೆ ಕೂತಿದ್ರು ಅದ್ರ ಪೈಕಿ ಈಗ ಹಂತ ಹಂತವಾಗಿ ಕೆಲಸಕ್ಕೆ ತಗೋತೀವಿ ಅಂತ ಹೇಳಿ ಬೆಲ್ಲದವರು ಅವರು ಸ್ಟ್ರೈಕ್ಗೆ ಹಿಂತಕೊಳ್ಳಕ್ಕೆ ಹಚ್ಚಾರ ಆ 650 ಕಾರ್ಮಿಕರ ಪಗಾರ ಮತ್ತು ಅವ್ರಿಗೆ ಎಲ್ಎನ್ಟಿ ಇದರಲ್ಲಿ ಹೊಳೆ ಮರು ನೇಮಕಾತಿ ಮಾಡ್ತೀವಿ ಅಂತ ಯಾರ ಅದು ಮಾಡಲಿಲ್ಲ ಅಂದರೆ ನಾವು ಸನ್ಮಾನ್ಯ ಶ್ರೀ ಮೋದಿಜಿ ಅವರಿಗೆ ಶಿಕ್ಷಕರ ಕ್ಷೇತ್ರದಿಂದ ವಿಧಾನ ಪರಿಷತ್ ಸದಸ್ಯನಾಗಿ ಆಯ್ಕೆಯಾಗಿದ್ದ ಪುಟ್ಟಣ್ಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿದ್ದಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪುಟ್ಟಣ್ಣನವರನ್ನು ಕಾಂಗ್ರೆಸ್ಗೆ ಸ್ವಾಗತಿಸಿದರು ಪುಟ್ಟಣ್ಣ ಬಿಜೆಪಿಯ ಪರಿಷತ್ ಸದಸ್ಯರಾಗಿದ್ದರು ಇನ್ನೂ ಅವರ ಅವಧಿ ಪೂರ್ಣ ಆಗಿಲ್ಲ ಆದರೂ ಪರಿಷತ್ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಇತ್ತೀಚಿನ ಭ್ರಷ್ಟಾಚಾರ ಕೋಮುವಾದಕ್ಕೆ ಬೇಸತ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಪಕ್ಷಕ್ಕೆ ಸ್ವಾಗತ ಮಾಡಿದ್ದಾರೆ ಅವರು ವಿಧಾನ ಪರಿಷತ್ತಿನ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಕ್ಕಂಥವರು ಬಹಳ ವಿರಳ ಇತ್ತೀಚಿನ ಭಾರತೀಯ ಜನತಾ ಪಕ್ಷದ ಭ್ರಷ್ಟಾಚಾರ ಅವರ ಕೋಮುವಾದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ತಿಲಾಂಜಲಿ ಇಟ್ಟು ಜನರ ಭಾವನೆಗಳನ್ನು ಹಿಂದುತ್ವದ ಆಧಾರದ ಮೇಲೆ ಕೆಡಿಸ್ತಕ್ಕಂಥದ್ದು ಎಲ್ಲ ವಿಚಾರಗಳ ಬಗ್ಗೆ ಬೇಸತ್ತು ಅವರು ಬಿಜೆಪಿಯನ್ನು ತೊರೆದಿದ್ದಾರೆ ಹಾಗೆ ಅವ್ರು ಬರೋದ್ರಿಂದ ನಮ್ಮ ಪಕ್ಷಕ್ಕೆ ಶಕ್ತಿ ಬರ್ತದೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಸುಳ್ಳಿನ ಪಕ್ಷ ಕಾಂಗ್ರೆಸ್ ಪಕ್ಷದ ಆಶ್ವಾಸನೆ ನಂಬೇಡಿ ಅಂತ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕಿಡಿಕಾರಿದ್ದಾರೆ ಬೆಳಗಾವಿಯ ಕಾಗವಾಡ ಮತಕ್ಷೇತ್ರದ ಐನಾಪುರ ಗ್ರಾಮದಲ್ಲಿ ನಡೆದ ಬಿಜೆಪಿಯ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ರಮೇಶ್ ಜಾರಕಿಹೊಳಿ ಮಾತನಾಡಿ ಕಾಂಗ್ರೆಸ್ ಸುಳ್ಳು ಹೇಳುತ್ತೆ ಅದನ್ನ ನಂಬೇಡಿ ಅಂದರು ಸುಳ್ಳು ಪ್ರಚಾರಕ್ಕೆ ಕಾಂಗ್ರೆಸ್ ಪಕ್ಷದ ಸುಳ್ಳು ಪ್ರಚಾರಕ್ಕೆ ಬಲಿಯಾಗಬೇಡಿ ನಾವು ಕಳೆದ 20 ವರ್ಷ ಬಲಿಯಾಗಿತ್ತು ಕಾಂಗ್ರೆಸ್ ಪಕ್ಷ 200 ಮತ್ತು 2000 ಕೊಡ್ತಾ ಅಂದ್ರೆ ಕೊಡಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಈಗಾಗಲೇ ರಾಜಸ್ಥಾನ ಮತ್ತು ಛತ್ತೀಸ್ಗಢದಲ್ಲಿ ಹೇಳಿದಂಥ ರಾಹುಲ್ ಗಾಂಧಿ ಅವರು ನಮ್ಮ ಸರ್ಕಾರ ಬಂದ 100 ದಿನದಲ್ಲಿ ನಾವು ಎಲ್ಲ ರೈತರ ಮಾಫಿ ಮಾತಾಡ್ತಿದ್ರು ಅವರು ಎಲ್ಲ ಸಾಲವನ್ನು ಇನ್ನೂವರೆಗೆ ಇನ್ನು ಕೊನೆಯ 4-5 ತಿಂಗಳಲ್ಲಿ ಅವ್ರದ್ದು ಎಲೆಕ್ಷನ್ ಬರ್ತದೆ ಶಾಸಕ ಜಮೀರ್ ಅಹಮದ್ ಖಾನ್ ನನ್ನ ದೆಹಲಿಯ ಇಡಿ ಕಚೇರಿಯಲ್ಲಿ ವಿಚಾರಣೆ ಮಾಡಲಾಗಿದ್ದು ಇತ್ತೀಚೆಗೆ ಜಮೀರ್ ಅಹಮದ್ ಖಾನ್ ಮನೆಯ ಮೇಲೆ ಇಡಿ ದಾಳಿ ಮಾಡಿತ್ತು ಕೆಜಿಎಫ್ ಬಾಬುನಿಂದ ಸಾಲ ಪಡೆದಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ವಿಚಾರಣೆಯನ್ನ ನಡೆಸಿದೆ ವಿಧಾನಸಭೆ ಚುನಾವಣೆ ಸಮೀಪಿಸ್ತಾ ಇರುವಂತೆ ಸಿದ್ಧತೆಗಳ ಬಗ್ಗೆ ಪರಿಶೀಲನೆ ಮಾಡಲು ಕೇಂದ್ರ ಚುನಾವಣಾ ಆಯೋಗ ರಾಜ್ಯಕ್ಕೆ ಭೇಟಿ ಕೊಟ್ಟಿದೆ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ನೇತೃತ್ವದ ನಿಯೋಗ ಬೆಂಗಳೂರಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಜೊತೆ ಸಭೆ ಮಾಡಿದೆ ಇವತ್ತು ಈ ನಿಯೋಗ 34 ಜಿಲ್ಲಾ ಚುನಾವಣಾಧಿಕಾರಿಗಳೊಂದಿಗೆ ಚುನಾವಣೆಯ ಪೂರ್ವಭಾವಿ ತಯಾರಿ ಕುರಿತು ಸಭೆಯನ್ನ ಮಾಡಲಿದ್ದು ಸಂಜೆ ಬಿಬಿಎಂಪಿ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಮತದಾರರ ಜಾಗೃತಿ ಕುರಿತ ವಿಶೇಷ ವಸ್ತು ಪ್ರದರ್ಶನ ಹ್ಯಾಕಥಾನ್ ಉದ್ಘಾಟಿಸಿದ ನಂತರ ಮತದಾರರಿಗೆ ಜಾಗೃತಿ ಮೂಡಿಸುವ ಎಲ್ಇಡಿ ವಾಹನಗಳಿಗೆ ಚಾಲನೆಯನ್ನ ನೀಡಲಾಗುತ್ತೆ ನಾಳೆ ಮಧ್ಯಾಹ್ನ 3 ದಿನಗಳ ತಮ್ಮ
ಭೇಟಿಯ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ನವದೆಹಲಿಗೆ ಪ್ರಯಾಣ ಬೆಳೆಸಲಿದೆ. ನಂತರ ರಾಜ್ಯದ ಚುನಾವಣೆ ದಿನಾಂಕ ಪ್ರಕಟಕ್ಕೆ ಸಂಬಂಧಪಟ್ಟಂತಹ ನಿರ್ಧಾರ ಕೈಗೊಳ್ಳುವ ನಿರೀಕ್ಷೆ ಇದೆ. ಬೆಂಗಳೂರಿನ ಬೇಗೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಕುಖ್ಯಾತ ಹನಿಟ್ರ್ಯಾಪ್ ಗ್ಯಾಂಗ್ ಅನ್ನು ಖೆಡ್ಡಾಕ್ಕೆ ಕೆಡವಿದ್ದಾರೆ. ಈ ಘಟನೆ ಸಂಬಂಧ ಇಬ್ಬರು ಮಹಿಳೆಯರು ಸೇರಿ ನಾಲ್ವರು ಪುರುಷರನ್ನು ಬಂಧಿಸಲಾಗಿದೆ. ಆರೋಪಿಗಳು ಯುವತಿಯರನ್ನು ಮುಂದಿಟ್ಟುಕೊಂಡು ಬಡೋ ಆ್ಯಂಡ್ ಟ್ಯಾಗ್ಡ್ ಎನ್ನುವ ವೆಬ್ಸೈಟ್ ಅಲ್ಲಿ ಗಿರಾಕಿಗಳನ್ನು ಬಲೆಗೆ ಬೀಳಿಸುತ್ತಿದ್ರು. ಆರೋಪಿಗಳಾದ ಅನಿಲ್ ಕುಮಾರ್, ಶಿವಶಂಕರ್, ಗಿರೀಶ್, ರಾಮಮೂರ್ತಿ ಯುವತಿಯರ ಅರೆನಗ್ನ ಫೋಟೋ ಕಳಿಸಿ ಹಣಕ್ಕೆ ಡಿಮ್ಯಾಂಡ್ ಮಾಡುತ್ತಿದ್ರು. ಈ ಗ್ಯಾಂಗ್ ವ್ಯಕ್ತಿಯೊಬ್ಬನನ್ನು ಟ್ರ್ಯಾಪ್ ಮಾಡಿ 10 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದು 3 ಲಕ್ಷ ಹಣ ಕೊಡೋದಕ್ಕೆ ಮುಂದಾಗಿದ್ರು ಆರೋಪಿಗಳು. ವಿಡಿಯೋ ಲೀಕ್ ಮಾಡುವ ಬೆದರಿಕೆಯನ್ನು ಹಾಕಿದ್ರಿಂದ ಆತ ಪೊಲೀಸರಿಗೆ ದೂರು ಕೊಟ್ಟಿದ್ದ. ಸದ್ಯ ಬೇಗೂರು ಪೊಲೀಸರು ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ರಾಜ್ಯ ಕರಾವಳಿ ಜಿಲ್ಲೆಗಳಲ್ಲಿ ಮತ್ತೆ ಬಿಸಿಲಿನ ತಾಪ ಹೆಚ್ಚಾಗಿದೆ. ಹೀಗಾಗಿ ಉಡುಪಿ, ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಸೀಮಿತ ಸ್ಥಳಗಳಿಗೆ ಉಷ್ಣ ಅಲೆಯ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ನಿನ್ನೆ ಮಂಗಳೂರಿನ ಪಣಂಬೂರಿನಲ್ಲಿ ರಾಜ್ಯದ ಅತಿ ಹೆಚ್ಚು ಗರಿಷ್ಠ ಉಷ್ಣಾಂಶ 38.8 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ 38.6, ಉಡುಪಿ ಜಿಲ್ಲೆಯ ಬ್ರಹ್ಮಾವರದಲ್ಲಿ 38.4 ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ 38.2 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ನೀಲಗಿರಿ ಮರಗಳಿಗೆ ಬೆಂಕಿ ಹೊತ್ತಿದ ಘಟನೆ ಧಾರವಾಡದ ದಾಸನಕೊಪ್ಪ ವೃತ್ತದ ಬಳಿ ನಡೆದಿದೆ. ಬೆಂಕಿ ಕೆನ್ನಾಲಿಗೆಗೆ ಸಾಕಷ್ಟು ಮರಗಳು ಸುಟ್ಟು ಕರಕಲಾಗಿವೆ. ದಿಢೀರನೆ ಮರಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ರಡ್ಡೇರ ನಾಗನೂರು ಗ್ರಾಮದಲ್ಲಿ ಆಕಸ್ಮಿಕ ಬೆಂಕಿಗೆ ಗೋಧಿ ಬೆಳೆ ಸುಟ್ಟು ಭಸ್ಮವಾಗಿದೆ. ಗ್ರಾಮದ ಮುದಿಗೌಡ ಗದ್ದಿಗೌಡರ ಅನ್ನುವ ರೈತನಿಗೆ ಸೇರಿದ ಜಮೀನಾಗಿದ್ದು ಏಕಾಏಕಿ ಬೆಂಕಿ ಆವರಿಸಿದ್ದ ಈ ಒಂದು ಬೆಂಕಿಗೆ 3 ಎಕರೆ ಜಮೀನಿನಲ್ಲಿ ಗೋಧಿ ಬೆಳೆ ಆಹುತಿಯಾಗಿದೆ. ಬೆಂಗಳೂರಿನಲ್ಲಿ ಗುಜರಿ ಗೋಡೌನ್ಗಳಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಸುಮಾರು 5-6 ಗೋಡೌನ್ಗಳಿಗೆ ಹೊತ್ತಿಕೊಂಡಿರುವಂತಹ ಬೆಂಕಿಗೆ ಆಹುತಿಯಾಗಿದ್ದು ನಾಯಂಡಳ್ಳಿ ಬಳಿಯ ಪ್ರಮೋದ ಲೇಔಟ್ನಲ್ಲಿರುವ ಗೋಡೌನ್ ಭಾಗದಗಿಸಿದೆ. ಸ್ಥಳಕ್ಕೆ 5 ಅಗ್ನಿಶಾಮಕ ವಾಹನ ದೌಡಾಯಿಸಿ ಬೆಂಕಿ ನಂದಿಸಿವೆ. ದೆಹಲಿ ಅಬಕಾರಿ ನೀತಿ ಪ್ರಕರಣದಲ್ಲಿ ತೆಲಂಗಾಣ ಸಿಎಂ ಕೆಸಿಆರ್ ಪುತ್ರಿ ಕವಿತಾ ದೆಹಲಿಗೆ ಬಂದಿದ್ದಾರೆ. ಇವತ್ತು ದೆಹಲಿಯಲ್ಲಿ ಇಡಿ ವಿಚಾರಣೆಗೂ ಹಾಜರಾಗಲಿದ್ದಾರೆ. ಅಲ್ಲದೆ ದೆಹಲಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಕವಿತಾ ಸಜ್ಜಾಗಿದ್ದಾರೆ. ಮಹಿಳಾ ಮೀಸಲಾತಿಗೆ ಒತ್ತಾಯಿಸಿ 1 ದಿನದ ಉಪವಾಸ ಸತ್ಯಾಗ್ರಹ ನಡೆಸಲಿದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಯುವ ಈ ಪ್ರತಿಭಟನೆಗೆ 18 ರಾಜಕೀಯ ಪಕ್ಷಗಳಿಗೆ ಆಹ್ವಾನವನ್ನು ನೀಡಲಾಗಿದೆ. ಅಬಕಾರಿ ನೀತಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಯ ಮಾಜಿ ಉಪಮುಖ್ಯಮಂತ್ರಿ ಮನೀಷ್ ಸಿಸೋಡಿಯಾ ಅವರನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬಂಧಿಸಿದ್ದಾರೆ ಎಂದು ಸಿಸೋಡಿಯಾಗೆ ಇಡಿ ಅಧಿಕಾರಿಗಳು 2ನೇ ಸುತ್ತಿನಲ್ಲಿ 45 ನಿಮಿಷಗಳ ಕಾಲ ವಿಚಾರಣೆ ನಡೆಸಿ ಬಳಿಕ ಬಂಧಿಸಿದ್ದು. ಸದ್ಯ ಸಿಸೋಡಿಯಾ ತಿಹಾರ್ ಜೈಲಲ್ಲಿದ್ದಾರೆ. ಬೆಂಗಳೂರಲ್ಲಿ ಬಂಧನಾದ ಶಂಕಿತ ಉಗ್ರ ಮೊಹಮ್ಮದ್ ಆರಿಫ್ನಿಂದ ಸ್ಫೋಟಕ ಮಾಹಿತಿ ಕಲೆ ಹಾಕಿದೆ ಎನ್ಐಎ. ವಿಚಾರಣೆ ವೇಳೆ ಹ್ಯಾಂಡ್ಲರ್ಗಳು ಕೊಟ್ಟ ಟಾಸ್ಕ್ಗೆ ಸಂಬಂಧಪಟ್ಟಾಗಿ ಆತ ಸಕ್ರಿಯನಾಗಿದ್ದ ಅನ್ನೋದು ಬಯಲಾಗಿದೆ. ಸಾಫ್ಟ್ವೇರ್ ಉದ್ಯೋಗದ ಜೊತೆಗೆ ಸ್ಥಳೀಯ ಯುವಕರನ್ನ ಸೆಳೆಯೋ ಕೆಲಸ ಮಾಡ್ತಾ ಇದ್ದು ಸ್ಥಳೀಯ ಯುವಕರನ್ನ ಸೆಳೆದು ಅವರಿಗೆ ಟ್ರೈನಿಂಗ್ ಕೊಡಿಸೋದು. ಟ್ರೈನಿಂಗ್ ಆದ ಬಳಿಕ ದೇಶದಲ್ಲಿ ಸ್ಫೋಟಗಳನ್ನು ಮಾಡೋದೇ ಆರಿಫ್ಗಿದ್ದ ಪ್ರಮುಖ ಟಾಸ್ಕ್ ಆಗಿತ್ತು. ಜೊತೆಗೆ ಭೌಗೋಳಿಕವಾಗಿ ಚೆನ್ನಾಗಿ ತಿಳ್ಕೊಂಡಿರುವ ಯುವಕರನ್ನ ಸಂಘಟನೆಯತ್ತ ಸೆಳಿತಾ ಇದ್ದು ಸುಮಾರು 20ಕ್ಕೂ ಹೆಚ್ಚು ಜನರನ್ನ ಸೆಳೆಯೋಕೆ ನಡೆದಿತ್ತು ಪ್ಲಾನ್. ಇನ್ನು ಅವರಿಗೆ ಬೇಕಾದಂತಹ ಆರ್ಥಿಕ ಸಹಾಯವನ್ನು ಸಹ ಆರಿಫ್ ಮಾಡಿದ್ದ ಅನ್ನೋದು ಎನ್ಐಎ ತನಿಖೆ ವೇಳೆ ಬಯಲಾಗಿದೆ. ಇದರ ಜೊತೆಗೆ ಆಲ್ಕೈದಾ ಜೊತೆ ಸೇರೋಕೆ ಎಲ್ಲ ಸಿದ್ಧತೆಯನ್ನ ಈತ ಮಾಡಿಕೊಂಡಿದ್ದು ಅಲ್ಲೂ ಒಂದು ಸೂಕ್ತ ಸ್ಥಾನ ಆರಿಫ್ಗೆ ಕೊಡುವ ಸಿದ್ಧತೆ ಆಗಿತ್ತು ಅನ್ನೋದು ಸಹ ತನಿಖೆ ವೇಳೆ ಬಯಲಾಗಿದೆ.
ಭಾರತ ಪ್ರವಾಸದಲ್ಲಿರುವ ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಆಲ್ಬನೀಸ್ ಆಸ್ಟ್ರೇಲಿಯಾ ಭಾರತ ಕ್ರಿಕೆಟ್ ಪಂದ್ಯ ವೀಕ್ಷಣೆ ಬಳಿಕ ಭಾರತದ ಮೊದಲ ಸ್ವದೇಶಿ ವಿಮಾನ ವಾಹಕ ನೌಕೆ ಐಎನ್ಎಸ್ ವಿಕ್ರಾಂತ್ಗೆ ಭೇಟಿ ಕೊಟ್ಟಿದ್ರು. ಈ ವೇಳೆ ಭಾರತೀಯ ನೌಕಾಸೇನೆ ಸಿಬ್ಬಂದಿಯಿಂದ ಗೌರವ ವಂದನೆ ಸಲ್ಲಿಸಿದ್ದಾರೆ. ನೌಕಾಪಡೆಯ ಅಧಿಕಾರಿಗಳ ಜೊತೆಗೆ ಮಾತಿನ ಬಳಿಕ ಅರ್ಧ ಗಂಟೆಗೂ ಹೆಚ್ಚು ಸಮಯ ಐಎನ್ಎಸ್ ವಿಕ್ರಾಂತ್ನಲ್ಲಿ ಆಂಥೋನಿ ಆಲ್ಬನೀಸ್ ಸಂಚರಿಸಿದ್ದಾರೆ. ಮೈಸೂರಿನ ರಂಗಾಯಣ ನಿರ್ದೇಶಕ ಅಡ್ಡಂಡಸಿ ಕಾರ್ಯಪ್ಪ ರಚಿಸಿ ನಿರ್ದೇಶನ ಮಾಡಿರುವ ವಿವಾದಿತ ಟಿಪ್ಪು ನಿಜ ಕನಸುಗಳು ನಾಟಕ ಚಾಮರಾಜನಗರದಲ್ಲಿ ನಿನ್ನೆ ರಾತ್ರಿ 46ನೇ ಪ್ರದರ್ಶನ ಕಂಡಿತು. ನಗರದ ಡಾಕ್ಟರ್ ರಾಜ್ಕುಮಾರ್ ಜಿಲ್ಲಾ ರಂಗಮಂದಿರದಲ್ಲಿ ನಡೆದ ನಾಟಕವನ್ನು 600ಕ್ಕೂ ಹೆಚ್ಚು ಮಂದಿ ವೀಕ್ಷಿಸಿದ್ರು. ರಂಗಾಯಣದ 38 ಕಲಾವಿದರು ಅಭಿನಯಿಸಿದ ನಾಟಕ ಯಶಸ್ವಿ ಪ್ರದರ್ಶನ ಕಂಡಿತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಿಗಿ ಭದ್ರತೆ ಮಾಡಲಾಗಿತ್ತು. ಚಾಮರಾಜನಗರದಲ್ಲಿ ಮಸೀದಿ ಮುಂದೆಯೇ ಕೊಂಡೋತ್ಸವ ನಡೆದಿದೆ. ಗಡಿಭಾಗ ತಮಿಳುನಾಡಿನ ತಾಳವಾಡಿಯಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಾರುವ ಮಾರಮ್ಮನ ಜಾತ್ರೆ ನಡೆದಿದೆ. ಇಲ್ಲಿ ಮಾರಮ್ಮನ ದೇವಸ್ಥಾನ ಹಾಗೂ ಮಸೀದಿ ಅಕ್ಕಪಕ್ಕದಲ್ಲೇ ಇದ್ದು ಈ ಕೊಂಡೋತ್ಸವ ಸೌಹಾರ್ದತೆಗೆ ಸಾಕ್ಷಿಯಾಗಿದೆ. ಕೋಲಾರ ಜಿಲ್ಲೆಯ ಚಿಕ್ಕ ತಿರುಪತಿ ದೇಗುಲ ಹುಂಡಿ ಎಣಿಕೆ ಕಾರ್ಯ ನಡೆದಿದೆ. ಹುಂಡಿಯಲ್ಲಿ 75 ಲಕ್ಷ ನಗದು, 116 ಗ್ರಾಂ ಚಿನ್ನ, 852 ಗ್ರಾಂ ಬೆಳ್ಳಿ ಸಂಗ್ರಹವಾಗಿದೆ. ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಗ್ರಾಮದ ಪ್ರಸನ್ನ ವೆಂಕಟೇಶ್ವರ ದೇವಾಲಯದಲ್ಲಿ ನಿನ್ನೆ ಬೆಳಗ್ಗೆ 10ರಿಂದ ಮುಜರಾಯಿ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಎಣಿಕಾ ಕಾರ್ಯ ನಡೆದಿದ್ದು ಹುಂಡಿಯಲ್ಲಿ 19 ವಿದೇಶಿ ಕರೆನ್ಸಿ ನೋಟುಗಳು ಸಂಗ್ರಹವಾಗಿದೆ. ಇತ್ತೀಚೆಗೆ ಸ್ಯಾಂಡಲ್ವುಡ್ನಲ್ಲಿ ಬಂದಂತಹ ಕೆಲವು ಚಿತ್ರಗಳು ಇಡೀ ಪ್ರಪಂಚವೇ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂತೆ ಮಾಡಿದೆ. ಅದೇ ರೀತಿ ಕನ್ನಡ ಚಿತ್ರಗಳ ನಿರ್ಮಾಣಕ್ಕೆ ಹೊಸ ಪ್ರೊಡಕ್ಷನ್ ಸಂಸ್ಥೆಗಳ ಮೂಲಕ ನಿರ್ಮಾಪಕರು ಸಹ ಸಿನಿಮಾ ನಿರ್ಮಾಣಕ್ಕೆ ಮುಂದಾಗ್ತಿದ್ದಾರೆ. ನೂತನ ಎಂಜೆ ಪ್ರೊಡಕ್ಷನ್ಸ್ ಸಹ ಚಿತ್ರ ನಿರ್ಮಾಣಕ್ಕೆ ಹೆಜ್ಜೆ ಇಟ್ಟಿದೆ. ಆನೇಕಲ್ ತಾಲೂಕಿನ ಜಿಗಣಿ ಮುಖ್ಯ ರಸ್ತೆಯಲ್ಲಿರುವ ಎಂಜಿ ಅವನ್ಯಾದಲ್ಲಿ ಎಂಜೆ ಪ್ರೊಡಕ್ಷನ್ಸ್ ಹಾಗೂ ಅವನ್ಯ ರೆಸಾರ್ಟ್ ಮತ್ತು ಕನ್ವೆನ್ಷನ್ ಹಾಲ್ ಅನ್ನು ಕಾಂತಾರ ನಟಿ ಸಪ್ತಮಿ ಗೌಡ, ನಟ ಶರಣ್ ಹಾಗೂ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಭಾಮಾ ಹರೀಶ್ ಉದ್ಘಾಟಿಸಿದ್ರು. ರೆಸಾರ್ಟ್ನಲ್ಲಿನ ನೂತನ ಕ್ರಿಕೆಟ್, ಫುಟ್ಬಾಲ್, ವಾಲಿಬಾಲ್ ಕೋರ್ಟ್ಗಳನ್ನು ಉದ್ಘಾಟಿಸಿದ ನಟಿ ಸಪ್ತಮಿ ಗೌಡ ಹಾಗೂ ನಟ ಶರಣ್ ಗ್ರೌಂಡ್ನಲ್ಲಿ ಬ್ಯಾಟ್ ಹಿಡಿದು ಕ್ರಿಕೆಟ್ ಆಡಿದ್ರು. ಎಲೆಕ್ಷನ್ ಬೆಂಚ್ ಕಾಮಿಡಿ ಪಂಚ್ ಪೊಲೀಸ್